ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಕೆಂಪಿನಕೋಟೆ ಗ್ರಾಮದ ನಿವಾಸಿ ಕೃಷ್ಣಪ್ಪ ಬೆನ್ ದೊಡ್ಡಿಗೌಡರಿಗೆ ಸೇರಿದ ಬಸವನಹಳ್ಳಿ ತೋಟದಲ್ಲಿ ಸರ್ವೆ ನಂಬರ್ 8/6 8/7 ರಲ್ಲಿ 10 ಎಕರೆ ಕೃಷಿ ಜಮೀನಿನಲ್ಲಿ ಕೃಷ್ಣಪ್ಪನವರು ಶ್ರೀಗಂಧದ ಮರವನ್ನು ಬೆಳೆದಿದ್ದು ದಿನಾಂಕ 23/9/2023 ರ ರಾತ್ರಿ 12 ಗಂಟೆ ಸಮಯದಲ್ಲಿ ಬಸವನಹಳ್ಳಿ ಕೃಷ್ಣಪ್ಪನವರ ತೋಟಕ್ಕೆ ನುಗ್ಗಿದ ಕಳ್ಳರು ಸುಮಾರು 10 ಕ್ಕೂ ಹೆಚ್ಚು ಶ್ರೀಗಂಧದ ಮರಗಳನ್ನು ಕಡಿದು ಕಳ್ಳರು ತೆಗೆದುಕೊಂಡು ಹೋಗಿರುತ್ತಾರೆ ಎಂದು ಜಮೀನಿನ ಮಾಲೀಕರಾದ ಕೆಂಪರಕೋಟೆಯ ಗ್ರಾಮದ ಕೃಷ್ಣಪ್ಪರವರು ಅರಣ್ಯ ಇಲಾಖೆಗೆ ದೂರು ನೀಡಿರುತ್ತಾರೆ ಈ ಬಗ್ಗೆ ದೂರು ಬಂದ ತಕ್ಷಣ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತನಿಖೆಯನ್ನು ಪ್ರಾರಂಭ ಮಾಡಿರುತ್ತಾರೆ ಕೋಟೆ ಕೃಷ್ಣಪ್ಪನ ಜಮೀನಲ್ಲಿ ತೆಂಗಿನ ಮರ ಎಲ್ಲ ಕಡತಾರೆ ಅಂದಾಗಿ ಇವರು ಪಾಶ್ರೇ ಪಲ್ಲೇ ಬಂದು ಇವರಿಗೆ ನ್ಯಾಯ ಕೊಡಿಸಬೇಕು ನ್ಯಾಯ ಕೊಡಿಸಲ್ಲ ನಾವು ಬೀಗ ಹಾಕ್ತೀವಿ ಪಾಶ್ರೇಗೆ ಆಮೇಲೆ ಏನಾಗಿದೆ ರೈತರು ಬದುಕು ಅಂದ್ರೆ ಹಿಂಗಲ್ಲ ಏನೋ ಇಸ್ಕೊಂಡು ತಿನ್ನಬೇಕು ಈಗ ಮರ ಕಡಿದ್ಬಿಟ್ಟು ಅಲ್ಲಿ ಮರ ಕೊಟ್ಟು ಇವರಿ ಮರ ಕೊಡ್ತಾರೆ ಇದು ನ್ಯಾಯ ಅಲ್ಲ ನಾವು ನ್ಯಾಯ ಕೊಡಿಸಬೇಕು ಅಂತ ನಾವು ಕೆಂಪಿಗೆ ಕೊಟ್ಟೆ ಕೃಷ್ಣಪ್ಪನ ಜಮೀನಿಗೆ ಬಂದಿದ್ದೀವಿ ಈಗ ಈ ಗಂಧನ 11 ವರ್ಷ ಗಂಧಗಳನ್ನ ರಾತ್ರಿ ಶುಕ್ರವಾರ ನೈಟು ಕಡ್ಕೊಂಡು ಹೋಗಿದ್ರೆ ಕಳ್ಳರು ರೈತರಿಗೆ ಹಿಂಗ್ ಬೆಳಿರಿ ಅಂತ ಮಾಡಿ ಮುಂದಕ್ಕೆ ಈ ತರ ಅದನ್ನ ರೈತ ಬದುಕದಂಗೆ ಆತ್ಮಹತ್ಯೆ ಮಾಡ್ಕೋಬೇಕಷ್ಟೇ ಜನಗಳೆಲ್ಲ ಇನ್ನ ಈ ಗಂಧಕ್ಕೆ ಅದೇನು ಪಲ್ಲವಿ ಮೇಡಮ್ ಕೇಳಿದ್ರೆ ಅದೇನು ನಮಗೆ ಸಂಬಂಧಪಡಲ್ಲ ಟೇಷನ್ಗೆ ಕೊಡಿ ಅಂತಾರೆ ಆ ಪಲ್ಲವಿ ಮೇಡಮ್ ಸ್ಪಾಟಿಗೆ ಬಂದು ನೋಡಿ ಆ ಡಿವೈಪಿ ಅನ್ನ ಮಾತ್ರ ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ಬೇಕು ಅದನ್ನ ಕಾನೂನು ರೀತಿ ನಮಗೆ ಎಫ್ಐಆರ್ ಮಾಡಿ ಅದಕ್ಕೇನು ಅಥವಾ ಈ ಕಳ್ಳರನ್ನ ಹುಡುಕೋದು ಅಥವಾ ಇನ್ನು ರೈತರಿಗೆ ಯಾವ ತರ ಸಹಾಯ ಮಾಡೋಕ್ಕಾಗುತ್ತೆ ಗಂಧ ಬೆಳೆಗಾರರು ಈಗ ನಾನು ಅತ್ತೆಗರಿಗೆ ಹಾಕಿದ್ದೀನಿ ನಮ್ಮಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ಸುಮಾರು ಜನ ಗಂಧ ಹಾಕಿದ್ದಾರೆ ಇದು ಹೊಣೆ ಯಾರು ಗವರ್ಮೆಂಟ್ ಅವ್ರಿಗೆ ಸಸಿ ಕೊಡ್ತಾರೆ ಹಾಕ್ಬಿಡಿ ಪರವಾಗಿಲ್ಲ ಅಂತ ಈ ತರ ಆದಾಗ ಸ್ವಲ್ಪ ಅವ್ರು ಗವರ್ಮೆಂಟ್ ಮೇಲೆ ಗಮನ ಹರಿಸಿ ಸ್ವಲ್ಪ ಏನ್ ಬೇಕು ಅದನ್ನ ಮಾಡ್ಬೇಕು ಸಹಾಯ ಆಗ ರೈತರಿಗೆ ಬಲ ಬರುತ್ತೆ ನೀವು ಬಲನೇ ಕೊಡಲಿಲ್ಲ ಅಂದ್ರೆ ಬೆಳೆದ ಈಗ ತರ ಆದ್ರೆ ರೈತರು ಏನ್ ಪ್ರಯೋಜನ ಆತ್ಮಹತ್ಯೆ ಮಾಡ್ಕೋಬೇಕು ಅವ್ರು ಇನ್ನೇನ್ ಮಾಡ್ಬೇಕಾಗತ್ತೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಗಂಧ ಕಳ್ಳರು ಸಿಗಂಡ ಹೋರಾಟ ಎಲ್ಲಿ ತನಕ ಹೋರಾಟ ಗಂಧ ಕಳ್ಳರು ಸಿಗಲಿ ಹಿಡಿಲೇಬೇಕಂತ ಕಳ್ಳರು ಯಾರು ಅಂತ ಪತ್ತೆ ಮಾಡಿ ರೈತರಿಗೆ ಹೆಲ್ಪ್ ಮಾಡಿ ರೈತರಿಗೆ ಸಂತೋಷ ಬದುಕ್ತಾರೆ ರೈತರಾಗ